ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 350 ಮುಂದಿನ ಶೀರ್ಷಿಕೆ ಸೈತಾನನು ಸೈತಾನನನ್ನು ಹೊರಹಾಕಿದರೆ ಆತನ ರಾಜ್ಯವು ಕ್ಷೀಣಿಸುತ್ತದೆ ಮತ್ತಾಯ 12:26 ಇಫ್ ಸೇಟನ್ ಕಾಸ್ಟ್ ಔಟ್ ಸೇಟನ್ ಹಿಸ್ ಕಿಂಗ್ಡಮ್ ವೇನ್ಸ್ ಮ್ಯಾಥ್ಯೂ 12:26 ಕರ್ತನ ಮೊದಲನೆಯ ಆಗಮನದಲ್ಲಿ ಪರಿಸಾಯರು ಆತನು ದೆವ್ವಗಳನ್ನು ಸೈತಾನನ ಸಹಾಯದಿಂದ ಬಿಡಿಸುತ್ತಾನೆಂದು ಆರೋಪ ಮಾಡಿದಾಗ ಸೈತಾನನು ಆ ರೀತಿಯ ಕಾರ್ಯವೆಸಗುವ ಸಾಧ್ಯತೆ ಇದೆಯಾದರೂ ಅದು ಸಂಭವನೀಯವಲ್ಲ ಎಂಬುದನ್ನು ಆತನ ಉತ್ತರದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಹೀಗಾದಲ್ಲಿ ಸೈತಾನನ ಶಕ್ತಿಯು ಕ್ಷೀಣಿಸುತ್ತಿದೆ ಮತ್ತು ಆತನು ಬಹಳ ಒತ್ತಡಕ್ಕೆ ಸಿಕ್ಕಿಕೊಂಡು ತನ್ನ ಮೋಸಕ್ಕೆ ಬಲಿಯಾದವರು ತನ್ನ ಹಿಡಿತದಿಂದ ಕಳಕೊಳ್ಳಲಾಗದೆ ಕಡೆಯ ಪ್ರಯತ್ನವೆಂಬಂತೆ ಹೀಗೆ ಮಾಡುತ್ತಿದ್ದಾನೆ ಎಂಬುದು ಇದರಿಂದ ನಮಗೆ ರುಜುವಾತಾಗುತ್ತದೆ. ಗುಣಪಡಿಸುವಿಕೆ ಮುಂತಾದ ಅದ್ಭುತ ಕಾರ್ಯಗಳೆಲ್ಲವೂ ಸೈತಾನಿಕವಾಗಿವೆ ಎಂಬ ಸರ್ವೇ ಸಾಮಾನ್ಯವಾದ ನಿರಾಕರಣೆಯನ್ನು ನಾವು ಪ್ರತಿಪಾದಿಸುತ್ತಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪದ್ಧತಿಯ ಜಾಗರೂಕವಾದ ಸೂಕ್ಷ್ಮ ಪರಿಶೀಲನೆಯು ಅದ್ಭುತ ಕಾರ್ಯಗಳಿಂದ ಸ್ಥಾಪಿತವಾಗಲು ಬಯಸುವುದಾಗಿದೆ. ನೂತನ ಸೃಷ್ಟಿಯು ಸ್ಫೂರ್ತಿದಾಯಕವಾದ ಈ ನಿರ್ದೇಶನವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ಅಂದರೆ ಬೋಧನೆಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. 1 ಯೋಹಾನ 4:1 ಈ ಯುಗದ ಪ್ರಾರಂಭದ ದಿನಗಳಲ್ಲಿ ಸಭೆಯನ್ನು ಸ್ಥಾಪಿಸಲು ಉಪಯೋಗಿಸಿದ ಈ ಅದ್ಭುತ ಕಾರ್ಯಗಳನ್ನು ನಾವು ನೆನಪು ಮಾಡುವಾಗ ಸಭೆಯು ಸ್ಥಾಪನೆಗೊಂಡ 19 ಶತಮಾನಗಳ ನಂತರ ಅದು ಮುಕ್ತಾಯದ ಹಂತದಲ್ಲಿರುವಾಗ ಅಂತಹ ಉದ್ದೇಶದ ಅಗತ್ಯತೆ ಈಗ ಕಂಡು ಬರುವುದಿಲ್ಲ ಎಂಬುದು ಈ ವಿಚಾರಣೆಗೆ ಉಚಿತವಾಗಿದೆ. ಸ್ಫೂರ್ತಿದಾಯಕವಾಗಿ ಅಪೋಸ್ತಲನು ತೋರಿಸುವುದೇನೆಂದರೆ ನಮ್ಮನ್ನು ಮೋಸಗೊಳಿಸಲು ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ಅಂದರೆ ಶಾಂತಿ ಮತ್ತು ಆರೋಗ್ಯದ ದೂತ ಎಂಬುದಾಗಿ ವಿಜ್ಞಾನವು ತಪ್ಪಾಗಿ ಕರೆಯುವ ವೇಷವನ್ನು ಹಾಕಿಕೊಳ್ಳುವನು. 2 ಕೊರಿಂಥ 11:14 ನಮ್ಮ ಕಾಲದಲ್ಲಿ ಇದು ನೆರವೇರುವುದು ಎಂದು ಸೂಚಿಸಿ ಹೇಳಿರುವನೆಂದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಕುರಿಮರಿಯಾದಾತನ ಜೀವಬಾಧ್ಯ ಪುಸ್ತಕದಲ್ಲಿ ಹೆಸರು ಬರೆಯಲ್ಪಡದೇ ಇರುವ ಈ ಲೋಕದಲ್ಲಿ ವಾಸಿಸುವ ಜನರನ್ನು ಮೋಸಗೊಳಿಸುವಂತೆ ದೇವರು ಈ ಕ್ರಮವನ್ನು ಹೆಚ್ಚಿನ ಮಟ್ಟದಲ್ಲಿ ಜಯಪ್ರದವಾಗಲು ಅನುಮತಿಸುತ್ತಾನೆ ಎಂಬ ಅಭಿಪ್ರಾಯವನ್ನು ಅಪೋಸ್ತಲನು ನೀಡುತ್ತಾನೆ. ಆ ಧರ್ಮಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಸಾರವಾಗಿರುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನುಡಿಯುವ ಭ್ರಮೆಯನ್ನು ಅವರಲ್ಲಿ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. 2 ಥೆಸಲೋನಿಕ 2:9-12 ನಮ್ಮ ಕರ್ತನ ಈ ಮಾತುಗಳನ್ನು ನಾವು ಮರೆಯದೇ ಇರೋಣ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಮತ್ತಾಯ 7:22-23 ನಾವು ಈ ಯುಗದ ಅಂತ್ಯಕಾಲದಲ್ಲಿದ್ದೇವೆ ಮತ್ತು ಈ ಎಲ್ಲಾ ಭವಿಷ್ಯ ನುಡಿಗಳು ಪೂರ್ಣವಾಗಿ ಈಗ ನೆರವೇರುತ್ತವೆ ಎಂಬ ತಿಳುವಳಿಕೆ ಯಾರ ಕಣ್ಣುಗಳು ತೆರೆಯಲ್ಪಟ್ಟಿವೆಯೋ ಅಂತಹವರನ್ನು ಹುಡುಕುವ ಕಾಲ ಇದಾಗಿದೆ ಎಂಬುವುದು ಸತ್ಯ. ಯಾಕೆಂದರೆ ಅವರ ಭ್ರಷ್ಟ ಬೋಧನೆಗಳಿಂದ ಮತ್ತು ಕ್ರೈಸ್ತ ಪ್ರಪಂಚದ ಎಲ್ಲೆಡೆಗಳಲ್ಲಿಯೂ ಮಾಡುವ ಚಮತ್ಕಾರಿ ಕಾರ್ಯಗಳಿಂದ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಆದರೆ ಇವುಗಳನ್ನು ಎಷ್ಟು ಸೈತಾನನ ಭ್ರಮೆ, ಅವುಗಳಲ್ಲಿ ದೇವರದು ಯಾವುದೂ ಇಲ್ಲ ಎಂಬುದಾಗಿ ನಾವು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ನಾವು ಇದಕ್ಕೆ ಸ್ಫೂರ್ತಿದಾಯಕವಾದ ದೇವರ ವಾಕ್ಯದಿಂದಲೇ ಉತ್ತರಿಸುತ್ತೇವೆ.
ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಕಾಗುವುದಿಲ್ಲ. ಏಷಾಯ 8:20 ಅವರು ವಾಕ್ಯದಿಂದ ದೂರ ಸರಿಯುವುದು, ವಿವಿಧ ರೀತಿಯಲ್ಲಿ ಕೆಲವರು ಒಂದು ದಿಕ್ಕಿನಲ್ಲಿ ಮತ್ತೆ ಕೆಲವರು ಮತ್ತೊಂದು ದಿಕ್ಕಿನಲ್ಲಿ, ಅವರಲ್ಲಿ ಹೆಚ್ಚು ಮಂದಿ ಈಡು ಬಲಿ ಇವೇ ಮುಂತಾದ ಸುವಾರ್ತೆಯ ಮೂಲ ಸಿದ್ಧಾಂತಗಳಿಂದ ದೂರ ಸರಿದಿದ್ದಾರೆ ಎಂಬುದನ್ನು ತ್ವರಿತವಾಗಿ ಕಂಡುಕೊಳ್ಳಬಹುದು. ಅವರು ಈಡು ಬಲಿಯನ್ನು ಅಲ್ಲಗಳೆಯುತ್ತೇವೆಂದು ಹೇಳಿಕೊಳ್ಳುವುದಿಲ್ಲ. ಅವರು ಕಲ್ವಾರಿಯಲ್ಲಿ ಪಾಪ ನಿವಾರಣೆಗಾಗಿ ನಡೆದ ಆ ಮಹಾತ್ಯಾಗದ ಅಗತ್ಯತೆಯನ್ನು ಮತ್ತು ಅದರ ಪರಿಣಾಮದ ಶಕ್ತಿಯನ್ನು ನಂಬುತ್ತೇವೆ ಎಂದು, ಎಲ್ಲರ ಪಾಲಿಗೆ ಈಡು ಬಲಿಯಾಗಿದೆ ಎಂದು, ಎಲ್ಲರ ಪಾಪ ಕ್ಷಮಾಪಣೆ ಮತ್ತು ದೇವರೊಂದಿಗಿನ ಸಂಧಾನಕ್ಕೆ ತಳಹದಿಯಾಗಿದೆ ಎಂದೂ ಸಹ ಹೇಳಿಕೊಳ್ಳಬಹುದು. ಆದರೆ ಮೋಸಗೊಳಿಸುವ ಅವರ ಪ್ರಯತ್ನವು ಗ್ರೀಕ್ನಲ್ಲಿ ರ್ಯಾನ್ಸಮ್ ಅಂದರೆ ಈಡುಬಲಿ ಎಂಬ ಪದಕ್ಕೆ ಆಂಟಿ ಲೂಸ್ಟ್ರಾನ್ ಎಂಬ ಅರ್ಥವಿದೆ ಮತ್ತು ಇದು ತಕ್ಕ ಕ್ರಯ ಎಂಬುದಕ್ಕೆ ಸೂಚಿಸುತ್ತದೆ ಎಂದು ನಂಬುವವರನ್ನು ಗೊಂದಲಕ್ಕೀಡು ಮಾಡಬಹುದು. ದೈವಿಕ ಸತ್ಯದ ಈ ಓರೆಗಲ್ಲು ಸದ್ಯದಲ್ಲಿಯೇ ವಿಕಾಸ ಸಿದ್ಧಾಂತವು ಅಂದರೆ ಎವಲ್ಯೂಷನ್ ಸತ್ಯಕ್ಕೆ ವಿರೋಧವಾಗಿದೆ ಎಂಬುದನ್ನು ತೋರಿಸಿಕೊಡುತ್ತದೆ ಎಂಬುವಂಥದ್ದೇ.